ಶಾಸನ ರಚನೆ ಕಾನೂನು ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ, ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ದಯವಿಟ್ಟು ಯಾರಾದರೂ ಬಿಲ್ಲು ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ, ದಯವಿಟ್ಟು ಚರ್ಚೆ ಮಾಡಿ. ಇಲ್ಲಿ ಬಂದು ಬಿಲ್ಲು ಬರುವಾಗ ಬಿಲ್ಲು ಬಗ್ಗೆ ಚರ್ಚೆ ಮಾಡಿದ್ ಬಿಟ್ಟು ಈ ರೀತಿ ಘೋಷಣೆ ಕೂಗುವುದು ಸರಿಯಲ್ಲ. ಆದ ಕಾರಣ ಈಗಾಗಲೇ ಅವರು ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ, ದಯವಿಟ್ಟು ಅದನ್ನು ಚರ್ಚೆ ಮಾಡಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸನ್ಮಾನ್ಯ ಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ವಿನಂತಿ ಮಾಡ್ತೀನಿ. ಅತ್ಯಂತ ಮಹತ್ವದ ಕಾನೂನು ತಿದ್ದುಪಡಿಯನ್ನು ಸದನಕ್ಕೆ ಮಂಡಿಸಿದ್ದೇನೆ, ಅದನ್ನು ಪರ್ಯಾಲೋಚಿಸಬೇಕು ಅಂತೇಳಿ ಕೇಳಿದ್ದೇನೆ. ಅದ್ರ ಬಗ್ಗೆ ವಿವರ ಕೊಡ್ತಾ ಇದ್ದೇನೆ. ತಾವು ದಯಮಾಡಿ ಸಹಕರಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ತೀನಿ. ನೋಡಿ, ನಮ್ಮ ದೇಶದಲ್ಲಿ ಬಡವರ ಪ್ರಕರಣಗಳು ಭಾಳಷ್ಟು ಮಟ್ಟಿಗೆ ನ್ಯಾಯವನ್ನು ಪಡೆದುಕೊಳ್ಳೋದ್ರಲ್ಲಿ ಭಾಳ ವಿಳಂಬ ಆಗ್ತಕ್ಕಂಥಕ್ಕಾಗಿ ಆ ವಿಳಂಬವನ್ನು ತಪ್ಪಿಸಬೇಕು ಹಾಗೂ ಬಡವರಿಗೆ ಬೇಗ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸಿಪಿಸಿ ಸಿವಿಲ್ ಪ್ರೊಸೀಜರ್ ಕೋಡ್ ಸಿಪಿಸಿಗೆ ಒಂದು ತಿದ್ದುಪಡಿಯನ್ನು ತಂದಿದ್ದೇವೆ. ಆ ತಿದ್ದುಪಡಿಯ ಉದ್ದೇಶ ಬಡವರ ಪ್ರಕರಣಗಳು ಆದ್ಯತೆ ಮೇರೆಗೆ ನ್ಯಾಯಾಲಯ ತೆಗೆದುಕೊಳ್ಳಬೇಕು, 6 ತಿಂಗಳ ಒಳಗಾಗಿ ಅವುಗಳನ್ನು ನಾವು ವಿಲೇವಾರಿ ಮಾಡಬೇಕು ಅಂತ ಮಹತ್ವದ ಕ್ರಾಂತಿಕಾರಕ ನಿರ್ಣಯವನ್ನು ನಮ್ಮ ಕರ್ನಾಟಕ ವಿಧಾನಸಭೆ ಇವತ್ತು ಪಾಸ್ ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ತಾವೆಲ್ಲರೂ ನೋಡಿದ್ದೀರಿ, ಬಡವರು ನ್ಯಾಯಾಲಯದೊಳಗೆ ಪ್ರಕರಣ ಇದ್ದು 10-10 ವರ್ಷ ಇದ್ದಾಗ ಅವರು ಆ ನ್ಯಾಯ ಪಡೆಯೋದನ್ನೇ ಬಿಟ್ಟು ಹೋಗ್ತಾರೆ. ಆ ನ್ಯಾಯ ಪಡೆದುಕೊಳ್ಳೋದಕ್ಕೂ ಸಹಿತ ಅವರಿಗೆ ಆ ಆರ್ಥಿಕ ಸ್ಥಿರತೆ ಇರೋದಿಲ್ಲ. ಹಾಗೆ ಅವರು ನ್ಯಾಯಾಂಗದ ಬಗೆಗೇ ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ತಾರೆ, ನ್ಯಾಯದಾನ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳೆದುಕೊಳ್ತಾರೆ. ಆ ಹಿನ್ನೆಲೆಯೊಳಗೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಸಿಪಿಸಿ ತಿದ್ದುಪಡಿಯನ್ನು ತಂದಿದ್ದೇನೆ, ಮಂಡಿಸಿದ್ದೇನೆ. ಆ ಮಂಡಳಿಗೆ ತಾವೆಲ್ಲರೂ ಒಪ್ಪಿಗೆ ಕೊಡಬೇಕು ಅಂಥೇಳಿ ಎಲ್ಲ ನಮ್ಮ ಸದಸ್ಯ ಬಂಧುಗಳಲ್ಲಿ ವಿನಂತಿ ಮಾಡ್ತಾ, ಇದೊಂದು ಅತ್ಯಂತ ಮಹತ್ವದ ಕಾನೂನು, ಬಡವರ ಪರವಾಗಿದ್ದಿರ್ತಕ್ಕಂಥ ಕಾನೂನು. ಯಾರಿಗೆ ಈ ಒಂದು ಮಹತ್ವವನ್ನು ಅರಿತುಕೊಂಡಿಲ್ಲ ಅಥವಾ ಬಡವರ ಪರ ಇಲ್ಲ ಅವರು ವಿರೋಧಿಸ್ತಿರ್ಬೋದು, ಆದರೆ ಈ ಕಾನೂನು ನಮ್ಮ ದೇಶದ ಬಡವರಿಗೆ ಉಪಯೋಗ ಆಗ್ತದೆ, ಸಣ್ಣ ರೈತರಿಗೆ ಉಪಯೋಗ ಆಗ್ತದೆ. ಸಣ್ಣ ರೈತರ ಕಲ್ಯಾಣಕ್ಕಾಗಿ, ಬಡವರ ಕಲ್ಯಾಣಕ್ಕಾಗಿ ಈ ಸಿಪಿಸಿ ತಿದ್ದುಪಡಿಯನ್ನು ದಯಮಾಡಿ ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತೇನೆ.